ಮತ್ತೊಂದು ಪ್ರತಿಷ್ಠಿತ ಕ್ಷೇತ್ರ ತರೀಕೆರೆ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಟಿಕೆಟ್ ಯಾರಿಗೆ ಅನ್ನೋ ಗೊಂದಲ ಒಂದಿಷ್ಟು ಕುತೂಹಲಗಳಿಗೆ ಕಾರಣ ಆಗಿದೆ. ಚಿಕ್ಕಮಗಳೂರಿನ ತರೀಕೆರೆ ಕ್ಷೇತ್ರ ಈ ಬಾರಿ ಅಚ್ಚರಿಯ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇಬ್ಬರ ಜಗಳ ಇದೆ, ಅದರಲ್ಲಿ ಮೂರನೇ ವ್ಯಕ್ತಿ ಇಲ್ಲಿ ಲಾಭ ಪಡೆದುಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಿದೆ. ಲೋಕೇಶ್ ತಾಳಿಕಟ್ಟಿ ಇಬ್ಬರು ಪ್ರಬಲ ಆಕಾಂಕ್ಷಿಗಳ ನಡುವಿನ ಗಲಾಟೆಯ ಲಾಭವನ್ನ ಪಡೆದುಕೊಳ್ತಾರಾ? ಮೂರನೇ ಪಟ್ಟಿಯಲ್ಲಿ ಲೋಕೇಶ್ ತಾಳಿಕಟ್ಟಿಗೆ ಮಣೆ ಹಾಕೋ ಸಾಧ್ಯತೆ ದಟ್ಟವಾಗಿದೆ. ಶ್ರೀನಿವಾಸ್ ಮತ್ತು ಗೋಪಿಕೃಷ್ಣ ಅವರ ನಡುವೆ ಜಗಳ ಆಗ್ತಾ ಇದೆ ಟಿಕೆಟ್ ವಿಚಾರದಲ್ಲಿ, ನನಗೆ ನಿನಗೆ ಅಂತ ಹೇಳಿ ಅವರಿಬ್ಬರ ಈ ಜಗಳ ಮೂರನೇವರಿಗೆ ಲಾಭ ಆಗೋ ಸಾಧ್ಯತೆ ಇದೆ. ಎರಡನೇ ಪಟ್ಟಿಯಲ್ಲೂ ಕೂಡ ತರೀಕೆರೆ ಟಿಕೆಟ್ ಘೋಷಣೆ ಆಗಿಲ್ಲ. ಎಐಸಿಸಿಗೆ ಮೂರು ಜನ ಹೆಸರು ಶಿಫಾರಸು ಮಾಡಿದೆ ಸ್ಕ್ರೀನಿಂಗ್ ಕಮಿಟಿ. ಸೊ ನಾವು ಹೇಳ್ತಾ ಇದ್ವಲ್ಲ, ಬಹಳ ತಿಕ್ಕಾಟ ಇರುವಂತಹ ಕ್ಷೇತ್ರಗಳಿದು ಮೂರನೇ ಪಟ್ಟಿಯಲ್ಲಿ ಬರುತ್ತೆ ಅಂತ ಹೇಳಿ. ಆ ಮೂರನೇ ಪಟ್ಟಿಯಲ್ಲಿ ತರೀಕೆರೆ ವಿಧಾನಸಭಾ ಕ್ಷೇತ್ರ ಕೂಡ ಇದೆ. ಸಿದ್ದರಾಮಯ್ಯ ಡಿ ಕೆ ಶಿಖರ್ಗೆ ಯಾವುದೇ ಬಣದಲ್ಲೂ ಕೂಡ ಲೋಕೇಶ್ ತಾಳಿಕಟ್ಟಿ ಗುರುತಿಸಿಕೊಂಡಿಲ್ಲ. ಉಳಿದಂತ ಇಬ್ಬರು ಒಬ್ಬರೊಬ್ಬರು ಒಂದೊಂದು ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಅವರಿಬ್ಬರು ಒಂದೊಂದು ಬಣದಲ್ಲಿರೋದು ಒಂದಿಷ್ಟು ರಾಜಕೀಯ ವೈಷಮ್ಯಗಳಿಗೆ, ಅಂದರೆ ಸಿದ್ದರಾಮಯ್ಯನವ್ರ ಬಣದಲ್ಲಿರೋರಿಗೆ ಡಿ ಕೆ ಶಿವಕುಮಾರ್ ಟಿಕೆಟ್ ಕೊಡೋದಕ್ಕೊಪ್ಪೋದಿಲ್ಲ, ಡಿ ಕೆ ಶಿ ಬಣದಲ್ಲಿರೋರಿಗೆ ಸಿದ್ದರಾಮಯ್ಯ ಟಿಕೆಟ್ ಕೊಡೋಕ್ಕೊಪ್ಪೋದಿಲ್ಲ. ಹಾಗಾಗಿ ಇವರು ಸಂಪೂರ್ಣ ತಟಸ್ಥರಾಗಿದ್ದಾರೆ. ಹಾಗಾಗಿ ಇವರಿಗೆ ಟಿಕೆಟ್ ಕೊಡೋ ಸಾಧ್ಯತೆಗಳು ದಟ್ಟವಾಗಿದೆ.